ನೋಡಿ ಮಿಸ್ಟರ್ ನಾಗಪ್ಪ, ನಮ್ಮ ಲೇಬರ್ಸ್ ಮನೆಗಳೆಲ್ಲ ತುಂಬಾ ಗಲೀಜಾಗಿದೆ, ವೈಟ್ ವಾಶ್ ಮಾಡಿಸ್ಬಿಡಿ. ಆಗ್ಲಿ ಸರ್. ಹಾಗೇನ್ ಯಾವ್ದಾರು ರಿಪೇರ್ ಇದ್ರೆ ಮಾಡಿಸ್ಬಿಡಿ. ಆಗ್ಲಿ ಸರ್. ಎಷ್ಟ ಧೈರ್ಯ ನಿಂಗೆ, ನನ್ ಸೀಟಲ್ಲಿ ಕೂತಿದ್ಯಾ ಮೇಲೆ? ಓ, ಇದು ನಿಮ್ ಸೀಟಾ? ಅದೇಗೆ? ಮ್ಯಾನೇಜರ್ ವಿಶ್ವನಾಥ್ ಅಂತ ಬೋರ್ಡ್ ಇಲ್ಲ? ಬೋರ್ಡ್ ಓದಿ. ಚಂದ್ರು ಮ್ಯಾನೇಜರ್. ಮಿಸ್ಟರ್ ನಾಗಪ್ಪ ಅವ್ರ ನಾನು ಯಾರಂತ ಸ್ವಲ್ಪ ಹೇಳಿ. ಮಿಸ್ಟರ್ ವಿಶ್ವನಾಥ್, ಯಜಮಾನರು ಚಂದ್ರು ಅವ್ರನ್ನ ಜನರಲ್ ಮ್ಯಾನೇಜರ್ ಆಗಿ ನೇಮಿಸ್ಬಿಟ್ಟಿದ್ದಾರೆ. ಫುಲ್ ಪವರ್ ಕೊಟ್ಟಿದ್ದಾರೆ. ಇವ್ರು ಯಾರನ್ನ ಬೇಕಾದ್ರು ಕೆಲ್ಸಕ್ಕೆ ಇಟ್ಕೊಳ್ಬಹುದು, ಇಲ್ಲ ಕಿತ್ತು ಹೋಗಿಬಹುದು. ಇವ್ರ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಯಜಮಾನರು ಕೂಡ ತಲೆ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ತಲೆ ಇಲ್ಲ. ಶಟ್ ಅಪ್. ನಾಲ್ಗೆಗೆ ಸ್ವಲ್ಪ ಹಿಡ್ತಾ ಇರ್ಲಿ. ಮಿಸ್ಟರ್ ವಿಶ್ವನಾಥ್, ಇವತ್ತಿನಿಂದ ನೀವು ಅಸಿಸ್ಟೆಂಟ್ ಮ್ಯಾನೇಜರ್. ನಿಮ್ ರೂಮು ಕೊನೆ ರೂಮು. ನಾನೇ ಕಲಿಗೆ ಹೋಗ್ಬೇಕು. ಕೆಲಸದ ನಾನು ಬಹಳ ಸ್ಟ್ರಿಕ್ಟ್. ಬಿ ಕೇರ್ಫುಲ್. ಡ್ಯಾಮ್ ಇಟ್. ಡ್ಯಾಡಿ, ಏನಿದು? ನಮ್ಮ ಮಾವನ ಮೇಲೆ ನಾಯಿ ಹಾಕ್ಬಿದ್ದು ಕಚ್ಚಾರದವನ್ನ ಸಿಂಹಾಸನದ ಮೇಲೆ ಕೂರಿಸಿದಿರಾ? ಚಂದ್ರು ಜನರಲ್ ಮ್ಯಾನೇಜರ್ ಅಂತೆ, ನಮ್ಮ ಮಾವ ಅಸಿಸ್ಟೆಂಟ್ ಮ್ಯಾನೇಜರಾ? ನಾನು ಯಾವಾಗಮ್ಮ ನಿಮ್ ಮಾವನ್ನ ಜನರಲ್ ಮ್ಯಾನೇಜರ್ ಮಾಡಿದ್ದೆ? ಖಾಲಿ ಜಾಗಕ್ಕೆ ಕರೆಕ್ಟ್ ಮನುಷ್ಯ ಚಂದ್ರು ಸಿಕ್ತ, ಅಪಾಯಿಂಟ್ ಮಾಡ್ದೆ. ನಿಮ್ ಮಾವ ಕೆಲಸಗಾರರ ಮೇಲೆ ಗೋಂಡಾಗಿರಿ ಮಾಡ್ತಾನೆ. ನೋಡಮ್ಮ, ಇವನ್ ತಗೊಂಡೋಗಿ ಜನರಲ್ ಮ್ಯಾನೇಜರ್ ಮಾಡಿದ್ರೆ ಕೆಲಸಗಾರರೆಲ್ಲ ದಂಗೆ ಎದ್ದು ಎಸ್ಟೇಟ್ ನ ಧೂಳಿಪಟ ಮಾಡ್ತಾರೆ. ನಾನ್ಸೆನ್ಸ್, ಕೂಲಿಗಳೆಲ್ಲ ಮಹಾಶೂರ್. ಮಾವನ್ ಸಿಸ್ಟಮೇ ಸರಿ. ಆ ದನಗಳನ್ನೆಲ್ಲ ಬರ್ದೆ ದುಡಿಸ್ಬೇಕು. ಕರೆಕ್ಟ್ ಕರೆಕ್ಟ್ ಮೀನಾ. ಆ ಕಾಲ ಬೆಟ್ಟ ಹತ್ತೋಯ್ತು. ಮೀನಾ, ಇನ್ ಮುಂದೆ ಎಸ್ಟೇಟ್ ವಿಷಯದಲ್ಲಿ ನಿನ್ ತಲೆ ಹಾಕ್ಬಿಡು. ನೋಡಿದ್ಯಾ ನೋಡಿದ್ಯಾ ಮೀನಾ, ಅವನ್ ಆಗ್ಲೇ ಬಾವನ್ ತಲೆನೂ ಕೆಡಿಸಿದಾನೆ. ಇದು ಯಾಕೋ ಡೇಂಜರ್. ನೀನು ಕಂಡ ಡೇಂಜರ್? ಭಾವ, ನಾನ್ ನಿಮ್ ಹೆಂಡತಿ ತಮ್ಮ. ನಮ್ಮಕ್ಕ ಜೀವಂತವಾಗಿದ್ದಿದ್ರೆ ನನ್ಗಿಂತ ಅವಸ್ಥೆ ಬರ್ತಿತ್ತಾ? ಇರ್ಲಿ ಇರ್ಲಿ, ನಾನ್ ಎಂತ ಆಸಾಮಿ ಅಂತ ಮುಂದೆ ತೋರಿಸ್ತೀನಿ. ನೀನೇನೋ ತೋರಿಸೋದು? ನಾನ್ ಬಾಯಿ ಬಿಟ್ರೆ ನಿನ್ ಹಲಾಲ್ ಕೊಡ್ತಾನ ಬೈಲಾಗಿ ಸಾಯವರೆಗೂ ಜೈಲಿನಲ್ಲಿ ಕೊಳಿಬೇಕಾಗುತ್ತೆ. ನನ್ನಂದ್ರೆ ಆ ದೇವ್ ಸುಮ್ನೆ ಇರ್ತಾನ, ಅದಕ್ಕೆ ಕೊಟ್ಟ ಶಿಕ್ಷೆ. ಅವನು ನಿಮ್ಮಪ್ಪನ ತಲೆ ಕೆಡಿಸಿದಾನೆ, ನಿಮ್ಮಪ್ಪ ನಿನ್ ತಲೆ ಕೆಡಿಸಿದ್ದಾರೆ. ಯಾಕೆ? ನೀನೊಬ್ಳೆ ಹಂಗ್ ಸಪೋರ್ಟ್ ಮಾಡ್ತಿರೋದು ಅದಕ್ಕೆ. ಬಟ್ಲರ್ ಬಿಟ್ಟು ನನ್ನ ಹೊರ ಕಳಿಸ್ತಿದ್ದಾರ ಬಾಬಾ? ಇಟ್ಸ್ ಆಲ್ ರೈಟ್. ಮೀನಾ, ನೀನ್ ಇವ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಮ್ಮ. ಡ್ಯಾಡಿ ಬನ್ನಿ, ರೆಸ್ಟ್ ತಗೊಳ್ಳಿ. ನಾನು ಈ ಎಸ್ಟೇಟ್ಗೆ ಹೊಸ್ದಾಗ ಬಂದಿರೋ ಮ್ಯಾನೇಜರ್. ನನ್ನ ಮ್ಯಾನೇಜರ್ ಅಂತ ಭಾವಿಸ್ದೆ ನಿಮ್ಮಲ್ಲೇ ಒಬ್ಬ ಅಂತ ತಿಳ್ಕೊಳ್ಳಿ. ನಿಮ್ಮೆಲ್ಲರೂ ಸಹಾಯ ನನಗೆ ಬೇಕು. ನಿಮ್ಗೆ ಯಾವುದೇ ಕಷ್ಟ ಇದ್ರು, ನಿಮ್ಗೇನೇ ಸಮಸ್ಯೆಗಳು ಬಂದ್ರು, ನನ್ನ ಹತ್ರ ಧೈರ್ಯವಾಗಿ ಬಂದು ಹೇಳಿ. ನನ್ನ ಕೈಲಾದ ಸಹಾಯ ಖಂಡಿತ ನಿಮಗೆ ಮಾಡ್ತೀನಿ. ಬುದ್ಧಿ, ನಿಮ್ಮಂತ ಮ್ಯಾನೇಜರ್ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಬುದ್ಧಿ. ಸ್ವಾತಂತ್ರ್ಯ ಇಲ್ವಾ? ನನ್ನ ಪ್ರಶ್ನೆಗೆ ಇದೆಲ್ಲ ಉತ್ತರ. ಮೇಡಮ್, ನಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ಒಂದು ರಾಜಕುಮಾರಿ ಕತೆ ಹೇಳ್ತಿದ್ರು. ಅದರಲ್ಲಿ ಆ ರಾಜಕುಮಾರಿನ ಜನ ನೋಡಿದ ತಕ್ಷಣ ನಿಂತು ನಮಸ್ಕಾರ ಮಾಡಬೇಕು ಅಂತ ಕಾನೂನೇ ಮಾಡ್ಬಿಟ್ಟಿಲ್ಲಂತೆ. ಅದು ಈಗ ಜ್ಞಾಪಕ ಬಂತು, ಅದಕ್ಕೆ ನಗ್ತಾ ಇದ್ದೆ ಅಷ್ಟೇ. ಮಾಲೀಕರು ಬಂದ್ರೆ ಕೆಲಸಗಾರರು ಮರ್ಯಾದೆ ಕೊಡೋದು ತಪ್ಪ. ಮರ್ಯಾದೆನ ಡಿಮಾಂಡ್ ಮಾಡಬಾರ್ದು, ಕಮಾಂಡ್ ಮಾಡಬೇಕು. ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು. ದಟ್ಸ್ ಮೈ ಪಾಲಿಸಿ. ನೀನೇನು ಮ್ಯಾನೇಜರ್ ಕೆಲ್ಸಕ್ಕೆ ಬಂದಿದ್ಯೋ ಇಲ್ಲ ಟೀಚರ್ ಕೆಲ್ಸಕ್ಕೆ ಬಂದಿದ್ಯೋ? ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ. ಯು ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್ಸ್. ಯು ಆರ್ ರಾಂಗ್ ಅಂಡ್ ಯುವರ್ ಪ್ರಿನ್ಸಿಪಲ್ಸ್ ಆರ್ ರಾಂಗ್ ಮೇಡಮ್. ವಾಟ್? ಎಸ್, ಪ್ರತಿಯೊಬ್ಬ ಕೂಲಿನೂ ಮಾಲೀಕರಿಗೆ ಮರ್ಯಾದೆ ಕೊಟ್ಟೆ ಕೊಡ್ತಾನೆ, ಅದಕ್ಕೆ ಈ ಸಾಲಾಗಿ ನಿಲ್ಲಿಸ್ಕೊಂಡು ನಮಸ್ಕಾರ ಹೊಡ್ಸ್ಕೊಳ್ಳೋದು ತಪ್ಪು. ಮೇಡಮ್, ಯಜಮಾನರುಗಳು ಬಂದು ಕೆಲಸಗಾರನ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರೆ ಅದಕ್ಕೆ ಸಿಕ್ಕೋ ಮರ್ಯಾದೆನೆ ಬೇರೆ, ಗೌರವನೇ ಬೇರೆ. ಅಂದ್ರೆ ನಾನ್ ಬಂದು ನಿನಗ್ ನಮಸ್ಕಾರ ಹಾಕ್ಬೇಕಾ? ಹಾಕಿ ಅಂತ ನಾನು ಕೇಳಲಿಲ್ವಲ್ಲ ಮಿಸ್ಟರ್. ನೀನ್ ಹೇಳ್ದೆ ಅಂತ ಐ ಕಾಂಟ್ ಚೇಂಜ್ ಮೈ ಪ್ರಿನ್ಸಿಪಲ್ಸ್. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ, ಡೋಂಟ್ ವೇಸ್ಟ್ ಮೈ ಟೈಮ್. ಸಿ ಯು. ನೋಡಿ, ಮಾಲೀಕರಿಗೆ ಮರ್ಯಾದೆ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ.
ನೀವೆಲ್ಲ ಕೆಲಸ ಮಾಡ್ತಿರ್ತೀರೋ ಅಲ್ಲಿಂದ ನಮಸ್ಕಾರ ಮಾಡ್ಬೋದಲ್ಲ. ಮಾಡೋ ಕೆಲಸ ನಿಲ್ಸ್ಬಿಟ್ಟು ಈ ರೀತಿ ಸಾಲಾಗಿ ನಿಂತ್ಕೊಂಡು ನಮಸ್ಕಾರ ಮಾಡೋದು ಚೆನ್ನಾಗಿರೋದಿಲ್ಲ. ಇವತ್ತೇ ಕೊನೆ, ಇನ್ನು ಮುಂದೆ ಈ ರೀತಿ ನಡ್ಕೋಬೇಡಿ. ಹೋಗಿ ಕೆಲಸ ನೋಡಿ.